ಓಕೆ ಉತ್ತರ ಕರ್ನಾಟಕದ ಧಾರವಾಡ ಮತ್ತು ಕಲ್ಯಾಣ ಕರ್ನಾಟಕದ ವಿಭಾಗಗಳಲ್ಲಿ 9ನೇ ಮತ್ತು 10ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಪಠ್ಯಪುಸ್ತಕಗಳು ಅದರಲ್ಲೂ ಪರಿಶೃತ ಪಠ್ಯಪುಸ್ತಕಗಳಾದ ಸಮಾಜ ವಿಜ್ಞಾನ ಮತ್ತು ಕನ್ನಡ ಪುಸ್ತಕಗಳು ಇನ್ನೂ ದೊರಕದೇ ಇರೋದು ಆ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆ ಆಗಿದೆ ಅದರ ಜೊತೆಗೆ ಆ ಶಾಲೆಯವರು ಆ ಭಾಗದ ಶಾಲೆ ಅಸೋಸಿಯೇಷನ್ ಅವರು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದರೆ ಆ ವಿಭಾಗದ ಅಪರ ಆಯುಕ್ತರಿಗೆ ಆದರೂ ಕೂಡ ಯಾವುದೇ ಕ್ರಮ ಜರುಗಿಸದೇ ಇರೋದು ದುರಾದೃಷ್ಟಕರ ಸೊ ಈಗಾಗಲೇ ಅರ್ಧ ವರ್ಷ ಮುಗಿದಿದೆ ಅವರ ಶೈಕ್ಷಣಿಕ ಒಂದೇನು ಪ್ರಗತಿ ಇದೆಯಲ್ಲ ತುಂಬಾ ಕುಂಠಿತ ಆಗುತ್ತೆ ಬೇರೆ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ಸ್ ಮಾಡೋದಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಈ ಕುರಿತು ಕ್ರಮ ಜರುಗಿಸಿ ಆ ಮಕ್ಕಳಿಗೆ ಪಠ್ಯಪುಸ್ತಕ ದೊರೆಯುವಂತೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಧಾರವಾಡ ಜಿಲ್ಲೆಯಾದ್ಯಂತ ಎಸ್ಎಸ್ಎಲ್ಸಿ ಅಂದರೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರಿಷ್ಕೃತ ಸೋಶಿಯಲ್ ಸೈನ್ಸ್ ಸಾಮಾಜಿಕ ವಿಜ್ಞಾನ ಪುಸ್ತಕ ಮತ್ತು ಕನ್ನಡ ಪುಸ್ತಕ ಈ ಎರಡು ಪುಸ್ತಕಗಳು ಇನ್ನೂ ಕೂಡ ಶೇಕಡ 40% ವಿದ್ಯಾರ್ಥಿಗಳಿಗೆ ಸರಬರಾಜಾಗಿಲ್ಲ ಈಗಾಗಲೇ ನಾವು ಅರ್ಧ ವಾರ್ಷಿಕ ಪರೀಕ್ಷೆಗೆ ಹತ್ತಿರವಾಗಿದ್ದು ಪುಸ್ತಕಗಳು ಇಲ್ಲದೆ ಮಕ್ಕಳು ಓದುವುದು ತುಂಬ ಕಷ್ಟ ಆಗ್ತದೆ ಮತ್ತು ಅವರ ಶೈಕ್ಷಣಿಕ ಗುಣಮಟ್ಟ ಕುಂಠಿತಗೊಳ್ಳುತ್ತದೆ ಅಂತ ಹೇಳಕ ಬಯಸ್ತೀವಿ ಅದಕ್ಕೋಸ್ಕರ ಸರ್ಕಾರ ಈ ಕೂಡಲೇ ಮಕ್ಕಳಿಗೆ ಪುಸ್ತಕಗಳನ್ನು ಸರಬರಾಜು ಮಾಡಿ ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಬೇಕು ಅಂತ ಹೇಳಿ ಕೋರಿಕೆ